ಅದು ಹಿಂದೆಂದೂ ಮಾಡದ ಮಹಾನ್ ಪ್ರಯತ್ನ. ಕಂಡ ಆಸೆಯನ್ನು ನನಸಾಗಿಸುವ ನಿರ್ಧಾರ, ಪಟ್ಟ ಆಸೆಯನ್ನು ಪಡೆಯುವ ಛಲ, ಶೌರ್ಯ ಮತ್ತು ಧೈರ್ಯದ ಸಾಹಸವನ್ನ ತೋರಿಸಿದ ಮಹಾನ್ ಪಯಣ. ಇಡೀ ಭೂಮಂಡಲವನ್ನ ಹಡಗಿನಲ್ಲಿ ಸಮುದ್ರ ಮಾರ್ಗದ ಮುಖಾಂತರ ಪರ್ಯಟನೆ ಮಾಡಿದ ಮೊದಲಿಗನ ಕತೆ. ಸಾಧ್ಯವಾಗದ ಸಮಯದಲ್ಲಿ ಸಾಧ್ಯವಾಗಿಸಿ, ಊಹೆಗೂ ನಿಲುಕದಷ್ಟು ದೂರ ಸಾಗಿ, ಶೌರ್ಯದ ಜೊತೆ ಕೊಂಚ ಕ್ರೌರ್ಯವನ್ನು ಮೆರೆದ ಫರ್ಡಿನ್ಯಾಂಡ್ ಮೆಜಲನ್ ಮತ್ತು ಜಾನ್ ಸೆಬಾಸ್ಟಿನ್ ಅಲ್ಕ್ಯಾನೋ. ಇಡೀ ಭೂಮಂಡಲವನ್ನ ಹಡಗಿನಲ್ಲಿ ಮೊದಲು ಪರ್ಯಟನೆ ಮಾಡಿದ್ದು ಯಾರು ಅನ್ನೋದಕ್ಕೆ ಸಾಕಷ್ಟು ಗೊಂದಲಗಳಿವೆ. ಭಾಗಶಃ ಒಪ್ಪಿಕೊಂಡ ಮಾಹಿತಿ ಮತ್ತು ಉದಾಹರಣೆಗಳ ಮೂಲಕ ಫರ್ಡಿನೆಂಡ್ ಮೆಜಲನ್ ಅಥವಾ ಮೆಘೆಲನ್ ಅಥವಾ ಮೆಘಾಲಿಷಸ್, ಫರ್ಡಿನೆಂಡ್ ಮೆಘಲನ್, ಜಾಯ್ ಸೆಬಾಸ್ಟಿನ್ ಅಲ್ಕ್ಯಾನೋ ಹಾಗೂ ಎನ್ರಿಕ್ ದಿ ಮಲಾಕ. ಅದು ಹೇಗೆ ಮೂರು ಜನ ಅಂತೀರಾ? ಮುಂದೆ ಗೊತ್ತಾಗುತ್ತೆ. ಹಾಗಾದ್ರೆ ನಮ್ಮ ಭಾರತ ಅಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ಹೌದು. 5,000 ವರ್ಷಗಳ ಹಿಂದೆ ಭಾರತ ಪರದೇಶವರ ಜೊತೆಗೆ ಮಾಡುತ್ತಿದ್ದ ವ್ಯಾಪಾರ ವಹಿವಾಟುಗಳು, ಪರ್ಷಿಯಾ, ಅರೇಬಿಯಾ, ಆಫ್ರಿಕಾ, ಈಜಿಪ್ಟ್, ಜಪಾನ್ ದೇಶಗಳ ಜೊತೆಗಿನ ಸಂಬಂಧ, ಪುರಾತನ ನಾಗರಿಕತೆಯಾದ ಸಿಂಧೂ ನಾಗರಿಕತೆಯಲ್ಲಿ ಸಿಕ್ಕಿರುವ ಹಡಗುಗಳ ತಯಾರಿಸುವ ಪದ್ಧತಿಗಳು ಹಾಗೂ ಹಡಗು ಕಟ್ಟೆಗಳು, ಪ್ರಾಚೀನ ದಿಕ್ಕು ತೋರಿಸುವ ಯಂತ್ರ ಅಂದರೆ ಕಂಪಾಸ್ ಅಷ್ಟೇ ಏಕೆ, ಋಗ್ವೇದದಲ್ಲೂ ಕೂಡ ಉಲ್ಲೇಖವಿದೆ. ಆದರೆ ಭಾರತದಲ್ಲಿ ಕಾರಣಾಂತರಗಳಿಂದ ಇಂಥವರೇ ಮೊದಲು ಇಡೀ ಭೂಮಿಯ ಪರ್ಯಟನೆ ಮಾಡಿದ್ದು ಅನ್ನೋದಕ್ಕೆ ಸ್ಪಷ್ಟ ದಾಖಲೆ ಇಲ್ಲ. ಮುಂದೆ ಸಿಕ್ಕರೂ ಸಿಗಬಹುದು. ನಾನು ಮೂರು ಜನ ಹೆಸರನ್ನ ಹೇಳಿದೆ, ಹಾಗಾದರೆ ಅವರು ಯಾರು? ಜೂನ್ 7, 1494 ಹೊಸ ಜಗತ್ತಿನಲ್ಲಿ ಹೊಸದಾಗಿ ಹಕ್ಕು ಸಾಧಿಸಿದ ಭೂಮಿಯಲ್ಲಿನ ಗೊಂದಲವನ್ನ ತೆಗೆಯೋದಕ್ಕೆ ಪೋರ್ಚುಗೀಸ್ ಮತ್ತು ಸ್ಪೇನ್ನ ನಡುವೆ ಟೋಡಸಿಲ್ಲಾಸ್ ಒಪ್ಪಂದಕ್ಕೆ ಮುಂದಾಗ್ತಾರೆ. ಅದೇ ಟ್ರೀಟಿ ಆಫ್ ಟೋಡಸಿಲ್ಲಾಸ್. ಜಗತ್ತನ್ನು ಎರಡು ಭಾಗವಾಗಿ ಮಾಡಿ ಪೂರ್ವ ದಿಕ್ಕಿನ ವ್ಯಾಪಾರ ವಹಿವಾಟುಗಳನ್ನು ಪೋರ್ಚುಗೀಸ್ ಹಾಗೂ ಪಶ್ಚಿಮ ದಿಕ್ಕಿನ ವ್ಯಾಪಾರ ವಹಿವಾಟುಗಳನ್ನು ಸ್ಪೇನ್ನ ಆಡಳಿತದಲ್ಲಿ ಇರಬೇಕು ಅಂತ ಪೋರ್ಚುಗೀಸ್ನ 2ನೇ ಜಾನ್ ಮತ್ತು ಸ್ಪೇನ್ನ 2ನೇ ಫರ್ಡಿನ್ಯಾಂಡ್ 1ನೇ ಇಸ್ಪೆಲಾ ನಡುವೆ ಒಪ್ಪಂದವಾಗುತ್ತೆ. ಹೀಗಾಗಿನೇ ಪಶ್ಚಿಮ ದಿಕ್ಕಿನ ಪ್ರದೇಶಗಳಿಗೆ ಸಮುದ್ರ ಮಾರ್ಗದ ಹುಡುಕಾಟ ಶುರುವಾಯಿತು. ಫರ್ಡಿನ್ಯಾಂಡ್ ಮೆಗಲನ್ ಇವನು ಹುಟ್ಟಿದ್ದು 1480 ಪೋರ್ಚುಗೀಸ್ ದೇಶದ ಸಾಬ್ರೋಸಾ ಪ್ರದೇಶದಲ್ಲಿ. 1505 ಪೋರ್ಚುಗೀಸ್ ಆಡಳಿತದ ನೌಕಾ ಅಧಿಕಾರಿಯಾಗಿ ಸೇರ್ಕೊಳ್ತಾನೆ. ತಂದೆ ಪೆಡ್ರೋ ಮೆಗಲನ್ ಪುಲಿದರ ಸಣ್ಣ ಸದಸ್ಯ ಹಾಗೂ ಪೋರ್ಚುಗಲ್ ಪಟ್ಟಣದ ಮೇಯರ್ ಆಗಿದ್ದರು. ತಾಯಿ ಅಲ್ಡಾಡಿ ಡಿ ವೆಚ್ಕ್ವಿಟಾ, ಡಿಯಾಗೋ ಡಿಸೋಜಾ ಮತ್ತು ಇಸ್ಬೆಲ್ ಮೆಗಲನ್ ಫರ್ಡಿನ್ಯಾಂಡ್ ಮೆಗಲನ್ನ ಒಡಹುಟ್ಟಿದವರಾಗಿದ್ದರು. 1495 ಆಗಿನ ರಾಜ ಜಾನ್ನ ಉತ್ತರಾಧಿಕಾರಿಯಾದ 1ನೇ ಮ್ಯಾನ್ಯುಲ್ನ ಸೇವೆಗೆ ತೆರಳ್ತಾನೆ ಮೆಗಲನ್. 1505 ಮಾರ್ಚ್ ತಿಂಗಳಲ್ಲಿ ತನ್ನ 25ನೇ ವಯಸ್ಸಿನಲ್ಲಿ ಪೋರ್ಚುಗೀಸ್ ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕವಾದ ಫ್ರಾನ್ಸಿಸ್ಕೋ ಡಿ ಅಲ್ಮೆಡರ್ ಅನ್ನು ಆಯೋಜಿಸಲು ಕಳುಹಿಸಲಾದ 22 ಹಡಗುಗಳ ಹಡಗಿನಲ್ಲಿ ಸೇರಿಕೊಂಡ. ಗೋವಾ, ಕೊಚ್ಚಿನ್ ಮತ್ತು ಕುಲಾನ್ನಲ್ಲಿ ಸುಮಾರು 7-8 ವರ್ಷಗಳ ಕಾಲ ಭಾರತದಲ್ಲಿ ಇದ್ದ ಅನ್ನೋದಕ್ಕೆ ಕೆಲವೇ ಕೆಲವು ಮಾದಿಗಳಿವೆ. 1506 ನಡೆದ ಕ್ಯಾನನೂರ್ ಯುದ್ಧ ಹಾಗೂ 1509 ನಡೆದ ಡ್ಯೂ ಯುದ್ಧದಲ್ಲಿ ಹೋರಾಡಿದ ಕೀರ್ತಿ ಅವನಿಗೆ ಸಿಕ್ಕಿತ್ತು. ಇಷ್ಟೊತ್ತಿಗಾಗಲೇ ಪೋರ್ಚುಗೀಸ್ ಕೆಲವು ಮಲಾಕ ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು. 1511 ಪೂರ್ಣ ಪ್ರಮಾಣದಲ್ಲಿ ಮಲಾಕಾವನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆಫೋನ್ಸ್ ದಿ ಆಲ್ಬಕರ್ಕ್ ನೇತೃತ್ವದಲ್ಲಿ ಮೆಗಲನ್ ಸೋದರ ಸಂಬಂಧಿಯಾದ ಫ್ರಾನ್ಸಿಸ್ಕೋ ಸೆರಿಯೋ ತೆರಳಿ ವಿಜಯ ಸಾಧಿಸ್ತಾರೆ. ಭಾರಿ ಲೂಟಿಯೊಂದಿಗೆ ಬಡ್ತಿ ಪಡೆದ ಮೆಗಲನ್ ಮಲಾಕಾ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟ ಪೋರ್ಚುಗೀಸ್ನ ಮೊದಲ ರಾಯಭಾರ ಕಚೇರಿಯಲ್ಲಿ ಡಿಯಾಗೋ ಲೂಪ್ಸ್ ಡಿ ಸಿಕ್ವೆರಾನ ಸೇವೆಗೆ ತೆರಳುತ್ತಾನೆ. ಒಳಒಳಗೆ ನಡೆದ ಪಿತೂರಿಯಿಂದ ದಂಡಯಾತ್ರೆ ಹಿಮ್ಮೆಟ್ಟುವಿಕೆಯಲ್ಲಿ ಕೊನೆಗೊಳ್ಳುತ್ತದೆ. ಸಿಕ್ವೆರಾರನ್ನು ಎಚ್ಚರಿಸಿ ಫ್ರಾನ್ಸಿಸ್ಕೋ ಸ್ಕಿರಿಯೋ ಮತ್ತು ಇಳಿದದ ಇತರರನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ಪಣ್ಣಕಿಟ್ಟು ಕಾಪಾಡ್ತಾನೆ ಮೆಗಲನ್. 1512 ಅಥವಾ 1503 ಪೋರ್ಚುಗಲ್ಗೆ ಮರಳಿ ಬರ್ತಾರೆ ಮೆಗಲನ್ ತಂಡ.
ಇವರ ಜೊತೆ ಮಲಾಕಾ ಪ್ರದೇಶದ ಎನ್ರಿಕ್ ಅನ್ನೋ ವ್ಯಕ್ತಿ ಮೆಗಲನ್ ಆಳಾಗಿ ಸೇರ್ಕೊಳ್ತಾನೆ. ಸ್ನೇಹಿತರೆ, ಮುಂದಿನ ರೋಚಕ ಪಯಣವನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.